ಹಲೋ ಫ್ರೆಂಡ್ಸ್ ಇವತ್ತು ಮಲಯಾಳಂನಲ್ಲಿ ರೀಸೆಂಟಾಗಿ ರಿಲೀಸ್ ಆದಂತಹ ಇರಾಟ ಹೆಸರಿನ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಯನ್ನು ನೋಡ್ತಾ ಹೋಗೋಣ ಇನ್ನು ಇರಾಟ ಹೆಸರಿನ ಮೀನಿಂಗ್ ಏನು ಅನ್ನೋದಾದ್ರೆ ಟ್ವಿನ್ಸ್ ಅವಳಿ ಜವಳಿ ಅಂತ ಸಿನಿಮಾ ಆರಂಭವಾಗುತ್ತಲೇ ಕೇರಳದ ಒಂದು ಪ್ರಾಂತ್ಯದಲ್ಲಿ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಇರುವಂತಹ ಏರಿಯಾದಲ್ಲಿ ಒಂದಿಬ್ಬರು ಹುಡುಗರು ಕ್ರಿಕೆಟ್ ಆಡ್ತಾ ಇರೋದು ಕಾಣಿಸುತ್ತೆ ಆದರೆ ಬಾಲನ್ನು ಒಡೆದ ಪ್ರತಿ ಸಾರಿಯೂ ಕೂಡ ಅವರು ಸಾಕಿದಂತ ನಾಯಿ ಆ ಬಾಲ್ ಅನ್ನು ತೆಗೆದುಕೊಂಡು ಬರ್ತಾ ಇರುತ್ತೆ ಮತ್ತೊಂದು ಕಡೆ ಅಲ್ಲೇ ಇದ್ದಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇರಳ ಕೋಆಪರೇಟಿವ್ ಸೊಸೈಟಿ ಮತ್ತು ಸ್ಟೇಟ್ ಗವರ್ಮೆಂಟ್ ಇಬ್ಬರು ಸೇರಿ ಒಂದು ಫಂಕ್ಷನ್ ಅನ್ನ ಅರೇಂಜ್ ಮಾಡಿರ್ತಾರೆ ಮತ್ತು ಆ ಫಂಕ್ಷನ್ ನ ಪರ್ಯವೇಕ್ಷಣೆ ಎಲ್ಲವನ್ನೂ ಕೂಡ ಆ ವೇಗಮನ್ ಸ್ಟೇಷನ್ ನ ಪೊಲೀಸರು ನೋಡ್ಕೊಳ್ತಾ ಇರ್ತಾರೆ ಅಲ್ಲಿನ ಫಾರೆಸ್ಟ್ ಮಿನಿಸ್ಟರ್ ಆದಂತಹ ಗೀತಾ ಆ ಏರಿಯಾದ ಬಡ ಕುಟುಂಬಗಳಿಗೆ ಹಕ್ಕುಪತ್ರಗಳನ್ನು ನೀಡುವ ಕಾರ್ಯಕ್ರಮ ಇದಾಗಿದ್ದು ಇದನ್ನ ಕವರ್ ಮಾಡೋದಕ್ಕ ಮೀಡಿಯಾಗಳು ಮತ್ತು ಅದನ್ನ ನೋಡೋದಕ್ಕಂತ ಸಾಕಷ್ಟು ಜನ ಅಲ್ಲೆಲ್ಲ ಸೇರ್ಕೊಂಡಿರ್ತಾರೆ ಇನ್ನು ಆ ಸ್ಟೇಷನ್ ಪೊಲೀಸರೆಲ್ಲರೂ ಕೂಡ ಆ ಫಂಕ್ಷನ್ ಗೆ ಬೇಕಾದಂತಹ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ತಾ ಫಾರೆಸ್ಟ್ ಮಿನಿಸ್ಟರ್ ಗೀತಾ ಬರೋದಕ್ಕಂತ ಟ್ವೀಟ್ ಮಾಡ್ತಾ ಇರ್ತಾರೆ ಇನ್ನು ಅದೇ ಸ್ಟೇಷನ್ ನಲ್ಲಿ ಇರುವಂತಹ ಒಬ್ಬಯೊಬ್ಬ ಕೈದಿ ಹೆಸರು ಮುತ್ತು ಆತ ಗಾಂಜಾ ಕೇಸಲ್ಲಿ ಪೊಲೀಸರಿಗೆ ಸಿಕ್ಕಿಬಿದ್ದು ಅವರಿಂದ ಪೊಲೀಸರು ಇನ್ನೂರ ಐವತ್ತು ಗ್ರಾಮ್ ಗಾಂಜವನ್ನು ವಶಪಡಿಸಿಕೊಂಡಿರ್ತಾರೆ ಮತ್ತು ಅವನನ್ನು ಬಂದು ಲಾಕಬಲ್ ಹಾಕಿರ್ತಾರೆ ಇನ್ನು ಈ ಕಡೆ ಕ್ರಿಕೆಟ್ ಆಡ್ತಾ ಇದ್ದಂತ ಹುಡುಗರು ಬಾಲ್ ಅನ್ನ ಜೋರಾಗಿ ಹೊಡೆದಿದ್ದರಿಂದ ಹೋಗಿ ಬೀಳುತ್ತೆ ಇದರಿಂದಾಗಿ ಆ ಇಬ್ಬರು ಬಾಲಕರು ಕೂಡ ಆ ಬಾಲ್ ಅನ್ನ ಏಕಾದ್ರೂ ಮಾಡಿ ತಗೊಳ್ಬೇಕು ಅನ್ಕೊಂಡು ಆ ಪೊಲೀಸ್ ಸ್ಟೇಷನ್ ಕಾಂಪೌಂಡ್ ಅನ್ನ ಜಂಪ್ ಮಾಡಿ ಆ ಬಾಲ್ ಅನ್ನ ತೆಗೆದುಕೊಳ್ತಾ ಇರಬೇಕಾದ್ರೆ ಸಡನ್ ಆಗಿ ಪೊಲೀಸ್ ಸ್ಟೇಷನ್ ಒಳಗಿಂದ ಫೈರಿಂಗ್ ಶಬ್ದ ಕೇಳಿಸುತ್ತೆ ಗನ್ ಫೈರಿಂಗ್ ಶಬ್ದ ಕೇಳಿಸಿದ್ದರಿಂದಾಗಿ ಆ ಇಬ್ಬರು ಬಾಲಕರು ಮತ್ತೆ ಕಾಂಪೌಂಡ್ ಜಂಪ್ ಮಾಡಿ ಹೊರಟು ಹೋಗ್ತಾರೆ ಗನ್ ಫೈರಿಂಗ್ ಶಬ್ದ ಕೇಳಿಸಿದ್ದರಿಂದಾಗಿ ಹೊರಗಡೆ ನಿಂತಿದ್ದಂತಹ ಪೊಲೀಸರು ಮೀಡಿಯಾದವರು ಜನರೆಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಇದರಿಂದಾಗಿ ಪೊಲೀಸ್ ಸ್ಟಾಫ್ ಎಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ ಒಳಕ್ಕೆ ಅದೇ ಟೈಮಲ್ಲಿ ಮತ್ತೊಂದು ಕಡೆ ಈ ಸಿನಿಮಾದ ಮುಖ್ಯ ಕ್ಯಾರೆಕ್ಟರ್ ಆದಂತಹ ಡಿ ಎಸ್ ಪಿ ಪ್ರಮೋದ್ ನೋಡ್ತೇವೆ ಆದರೆ ಪ್ರಮೋದ್ ಪ್ರಸ್ತುತ ಸಸ್ಪೆನ್ಷನ್ ನಲ್ಲಿ ಇರ್ತಾನೆ ಹಾಗೇನೇ ಅತನಿಗೆ ಒಂದು ಸಣ್ಣ ಹೆಲ್ತ್ ಇಶ್ಯೂ ಆಗಿದ್ದರಿಂದಾಗಿ ಒಂದು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ಪಡೆದುಕೊಳ್ತಾ ಟಿವಿಯಲ್ಲಿ ಬರ್ತಾ ಇರುವಂತಹ ಸಿಂಗಿಂಗ್ ಶೋ ನೋಡ್ತಾ ಇರ್ತಾನೆ ಆ ಶೋನಲ್ಲಿ ಒಬ್ಬ ಮಹಿಳೆ ತನ್ನ ಮಗಳ ಬಗ್ಗೆ ಮಾತಾಡ್ತಾ ನನ್ನ ಮಗಳಿಗೆ ಸಿಂಗಿಂಗ್ ಅಂದ್ರೆ ತುಂಬಾ ಇಷ್ಟ ಅಂತಲೂ ಈ ಸಿಂಗಿಂಗ್ ಕಾಂಪಿಟೇಷನ್ ನಲ್ಲಿ ಅವಳೇ ಗೆಲ್ತಾಳೆ ಅಂತಲೂ ನನಗೆ ಬಲವಾದ ನಂಬಿಕೆ ಇದೆ ಅಂತ ಹೇಳ್ತಾ ಇರ್ತಾಳೆ ಅದನ್ನ ನೋಡ್ತಾ ಇದ್ದಂತ ಪ್ರಮೋದ್ ನೊಂದುಕೊಳ್ತಾ ಇರ್ತಾನೆ ಇಲ್ಲಿ ನಮಗೆ ಗೊತ್ತಾಗುವಂತ ಇನ್ನೊಂದು ವಿಷಯ ಏನು ಅಂದ್ರೆ ಆ ಮಹಿಳೆ ಹೆಸರು ಶ್ರೀಜಾ ಆಕೆ ಪ್ರಮೋದ್ ನಯಂತಿ ಹಾಗೇನೆ ಪ್ರೋಗ್ರಾಮ್ ಅಲ್ಲಿ ಆಡ್ತಾ ಇರುವಂತಹ ಹುಡುಗಿ ಹೆಸರು ಶ್ವೇತಾ ಆಕೆ ಪ್ರಮೋದ್ ನ ಮಗಳು ಆದ್ರೆ ಶ್ರೀಜಾ ಪ್ರಗ್ನೆಂಟ್ ಇದ್ದಾಗ ಪ್ರಮೋದ್ ದಿನವೂ ಕೂಡ ಕುಡಿದು ಬಂದು ಆಕೆಯ ಮೇಲೆ ಜಗಳ ಮಾಡ್ತಾ ಇರ್ತಾನೆ ಶ್ರೀಜಾ ಎಷ್ಟು ಸಾರಿ ಹೇಳಿದ್ರು ಕೂಡ ಪ್ರಮೋದ್ ಅವಳ ಮಾತುಗಳನ್ನ ಕೇಳೋದಿಲ್ಲ ಹೀಗಾಗಿ ಅವರಿಬ್ಬರ ನಡುವೆ ಜಗಳವಾಗಿ ಶ್ರೀಜಾ ಗಂಡನನ್ನ ಬಿಟ್ಟು ಹೊರಟು ಹೋಗಿರ್ತಾಳೆ ಅಂಡ್ ಇದೆಲ್ಲವೂ ನಡೆದು ಹತ್ತತ್ರ ಹದ್ನೇಳು ವರ್ಷಗಳು ಕಳೆದು ಹೋಗಿರ್ತವೆ ಆನಂತರವೂ ಕೂಡ ಪ್ರಮೋದ್ ಶ್ರೀಜಾಳನ್ನ ಎಷ್ಟೋ ಸಾರಿ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಆಕೆ ಪ್ರಮೋದ್ ಮಾತುಗಳನ್ನ ಕೇಳದೆ ದೂರದಲ್ಲಿ ಬದುಕ್ತಾ ಇರ್ತಾಳೆ ಇದೆಲ್ಲವನ್ನೂ ಕೂಡ ಜ್ಞಾಪಿಸಿಕೊಂಡಂತ ಪ್ರಮೋದ್ ತನ್ನ ನಿಂತಿಗೆ ಕಾಲ್ ಮಾಡಿ ನಾನು ನನ್ನ ಮಗಳಾಡ್ತಾ ಇರೋದನ್ನ ಟಿವಿಯಲ್ಲಿ ನೋಡಿದೆ ನಿಜವಾಗ್ಲಾಕೆ ತುಂಬಾ ದೊಡ್ಡ ಸಿಂಗರ್ ಆಗ್ತಾಳೆ ನಾವಿಬ್ರು ಕೂಡ ಬೇರೆ ಬೇರೆಯಾಗಿ ತುಂಬಾ ವರ್ಷಗಳು ಕಳೆದವು ಇನ್ಮೇಲಾದ್ರೂ ನಾವೆಲ್ಲ ಜೊತೆಯಾಗಿರೋಣ ಅಂತ ರಿಕ್ವೆಸ್ಟ್ ಮಾಡ್ತಾನೆ ಆದ್ರೆ ಅವನು ಎಂಟಿಸ್ ಶ್ರೀಜಾ ಏನು ಕೂಡ ಮಾತಾಡದೆ ಸೈಲೆಂಟ್ ಆಗಿ ಇದ್ದು ಬಿಡ್ತಾಳೆ ಅದೇ ಟೈಮ್ಗೆ ಸರಿಯಾಗಿ ಪೊಲೀಸ್ ಸ್ಟೇಷನ್ಗೆ ಬರಬೇಕು ಅಂತ ಫೋನ್ ಬಂದಿದ್ದರಿಂದಾಗಿ ವಿಷಯವನ್ನ ತಿಳ್ಕೊಂಡಂತಹ ಪ್ರಮೋದ್ ಶಾಕ್ ಆಗ್ತಾನೆ ಅಂದ ತಕ್ಷಣ ಪೊಲೀಸ್ ಸ್ಟೇಷನ್ ಕಡೆ ಹೊರಡ್ತಾನೆ ಮತ್ತೊಂದು ಕಡೆ ವೇಗಮನ್ ಪೊಲೀಸ್ ಸ್ಟೇಷನ್ ಹತ್ರ ಅಲ್ಲಿನ ಪೊಲೀಸರು ತುಂಬಾ ಟೆನ್ಷನ್ ಆಗ್ತಾ ಆ ಪ್ರೋಗ್ರಾಮ್ ಗೆ ಬಂದಿದ್ದಂತ ಜನರನ್ನ ಹಾಗೇನೆ ಆ ಪ್ರೋಗ್ರಾಮ್ ಕವರ್ ಮಾಡೋದಕ್ಕೆ ಬಂದಿದ್ದಂತ ಮೀಡಿಯಾದವರೆಲ್ಲರನ್ನು ಕೂಡ ಅವರ ಹತ್ರ ಇರುವಂತಹ ಕ್ಯಾಮೆರಾಗಳನ್ನ ಕಿತ್ಕೊಂಡು ಕಾಂಪೌಂಡ್ ಒಳಗೆ ಕೂತ್ಕೊಳ್ಳೋದಕ್ಕೆ ಹೇಳ್ತಾರೆ ಆನಂತರ ಸ್ವಲ್ಪ ಸಮಯದಲ್ಲೇ ಡಿ ಎಸ್ ಪಿ ಪ್ರಮೋದ್ ಪೊಲೀಸ್ ಸ್ಟೇಷನ್ ನ ಸೇರ್ಕೊಂಡು ಅಲ್ಲಿರುವಂತಹ ಡೆಡ್ ಬಾಡಿಯನ್ನ ನೋಡಿ ತುಂಬಾ ನೊಂದ್ಕೊಳ್ಳ ಇಲ್ಲೇ ನಮಗೆ ಎದುರಾಗುವಂತಹ ಇನ್ನೊಂದು ಟ್ವಿಸ್ಟ್ ಏನು ಅಂದ್ರೆ ಸತ್ತೋಗಿರೋದು ಎಸ್ಐ ವಿನೋದ್ ಈ ವಿನೋದ್ ಮತ್ತು ಪ್ರಮೋದ್ ಟ್ರಿನ್ಸ್ ಇಬ್ಬರು ಕೂಡ ನೋಡೋದಕ್ಕೆ ಸೇಮ್ ಟು ಸೇಮ್ ಒಂದೇ ತರ ಇರ್ತಾರೆ ತನ್ನ ಬ್ರದರ್ ಸಾವನ್ನ ನೋಡಿದಂತಹ ಪ್ರಮೋದ್ ತುಂಬಾ ನೋಂದ್ಕೊಳ್ತಾ ಅಸಲಿ ಈತನನ್ನ ಯಾರು ಕೊಂದಿರಬಹುದು ಅಂತ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ಆ ಟೈಮಲ್ಲಿ ಅಲ್ಲಿಗೆ ಬಂದಿರುವಂತಹ ಡಾಕ್ಟರ್ ವಿನೋದ್ ಬಾಡಿಯಲ್ಲಿ ಮೂರು ಬುಲೆಟ್ ಗಳಿದಾವೆ ಅಂತ ಹೇಳ್ತಾರೆ ಅಂಡ್ ಕೇವಲ ಒಂದೆರಡು ಮೀಟರ್ಗಳ ದೂರದಿಂದಲೇ ಬುಲೆಟ್ ಗಳು ಫೈರ್ ಆಗಿದಾವೆ ಅನ್ನೋದನ್ನ ಹೇಳ್ತಾರೆ ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂತ ಪ್ರಮೋದ್ಗೆ ಅಸಲು ಏನು ಕೂಡ ಅರ್ಥವಾಗೋದಿಲ್ಲ ಮತ್ತೊಂದು ಕಡೆ ಎಲ್ಲಾ ಟಿವಿ ಚಾನೆಲ್ಗಳಲ್ಲಿ ಈ ಸೆನ್ಸೇಷನ್ ನ್ಯೂಸ್ ಬಗ್ಗೆ ವರದಿಗಳು ಪ್ರಸಾರ ಆಗ್ತಾ ಇರೋದ್ರಿಂದ ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂತಹ ಮಿನಿಸ್ಟರ್ ಗೀತಾ ಎಸ್ ಪಿ ರಜಿನಿ ಹತ್ರ ಮಾತಾಡ್ತಾ ಮೇಲಿಂದ ನನಗೆ ತುಂಬಾ ಪ್ರೆಜರ್ ಇದೆ ಹಾಗಾಗಿ ಈ ಕೇಸನ್ನ ಆದಷ್ಟು ಬೇಗ ಕ್ಲಿಯರ್ ಮಾಡಿ ಅಂತ ಎಸ್ ಪಿ ಹೇಳ್ತಾಳೆ ನೆಕ್ಸ್ಟ್ ಸೀನ್ ಅಲ್ಲಿ ಪ್ರಮೋದ್ಗೆ ಪೊಲೀಸ್ ಸ್ಟೇಷನ್ ಒಳಗಿನಿಂದ ಗನ್ ಫೈರಿಂಗ್ ಶಬ್ದ ಕೇಳಿಸಿದಾಗ ಸ್ಟೇಷನ್ ಅಲ್ಲಿ ಜಾನ್ ದಿನೇಶ್ ಮತ್ತು ಸಂದೀಪ್ ಅನ್ನುವಂತಹ ಮೂರು ಪೊಲೀಸ್ ಆಫೀಸರ್ಸ್ ಮಾತ್ರ ಇದ್ರು ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ಆ ಮೂರಲ್ಲಿ ಯಾರೋ ಒಬ್ರು ವಿನೋದ್ ನ ಮರ್ಡರ್ ಮಾಡಿದ್ದಾರೆ ಅನ್ನೋದನ್ನ ಅಲ್ಲಿನ ಜನ ಮಾತಾಡ್ಕೊಳ್ತಾ ಇರಬೇಕಾದ್ರೆ ಡಿಎಸ್ಪಿ ಪ್ರಮೋದ್ ಜನ್ ಅನ್ನ ನೋಡ್ತಾ ಹಳೆದನ್ನ ಜ್ಞಾಪಿಸಿಕೊಳ್ತಾನೆ ಒಂದ್ಸಾರಿ ಗಂಡ ಎಂಟಿಯ ಜಗಳದ ಕೇಸನ್ನ ಟೇಕ್ ಆಫ್ ಮಾಡಿದಂತಹ ಎಸ್ಐ ವಿನೋದ್ ಅವರ ತುಂಬಾ ರ್ಯಾಶ್ ಆಗಿ ಬಿಹೇವ್ ಮಾಡ್ತಾ ಇದ್ದಾನೆ ಅಂತಲೂ ಹಾಗಾಗಿ ಆ ಗಂಡ ಎಂಟಿ ನಮ್ಮ ದೂರದ ಬಂಧುಗಳಾಗಿರೋದ್ರಿಂದ ನಾನೇ ಆ ಕೇಸನ್ನ ಟೇ ಚೆಕ್ಅಪ್ ಮಾಡ್ತೀನಿ ಅಂತ ಜಾನ್ ಡಿ ಎಸ್ ಪ್ರಮೋದ್ ಹತ್ರ ಹೇಳ್ತಾ ಇರ್ತಾನೆ ಇದರಿಂದಾಗಿ ಸಿಟ್ ಹೋದಂತ ವಿನೋದ್ ಜಾನ್ ಅನ್ನ ಹೊಡೆದಿರ್ತಾನೆ ಅಂಡ್ ಜಾನ್ ಇದನ್ನ ಡಿ ಎಸ್ ಪ್ರಮೋದ್ ಹತ್ರ ಕಂಪ್ಲೇಂಟ್ ಮಾಡಿರ್ತಾನೆ ಹಾಗಾಗಿ ವಿನೋದ್ ಮತ್ತು ಜಾನ್ ನಡುವೆ ಅಂದಿನಿಂದಲೂ ತೀವ್ರವಾದ ಕೋಪ ಇರುತ್ತೆ ಸೊ ನೆಕ್ಸ್ಟ್ ಮೂವಿ ಸೀನ್ ಪ್ರೆಸೆಂಟ್ ಗೆ ಬರುತ್ತೆ ಅಷ್ಟಲ್ಲಿ ಎಸ್ಪಿ ಪಿ ರಜನಿ ಪೊಲೀಸ್ ಗೆ ಬಂದು ಅಲ್ಲಿರುವಂತ ಫೋರೆನ್ಸಿಕ್ ಸ್ಪೆಷಲಿಸ್ಟ್ ಗಳಿಂದ ಡೀಟೇಲ್ಸ್ ಅನ್ನ ಕೇಳ್ತಾಳೆ ಆಗ ಫೋರೆನ್ಸಿಕ್ ಆಫೀಸರ್ಸ್ ವಿನೋದ್ ಬಾಡಿಯಲ್ಲಿರುವ ಬುಲೆಟ್ ಗಳು ಪೊಲೀಸ್ ಆಫೀಸರ್ ದಿನೇಶ್ ಗನ್ನಿಂದ ಫೈರ್ ಆದಂತವು ಆದರೆ ಫೈರ್ ಆಗಿರುವಂತಹ ಗನ್ನ ಮೇಲೆ ಎಸ್ಐ ವಿನೋದ್ ಫಿಂಗರ್ ಪ್ರಿಂಟ್ಸ್ ಇದಾವೆ ಅಂತ ಹೇಳ್ತಾರೆ ಅಷ್ಟಲ್ಲಿ ಆಫೀಸರ್ ಸತೀಶ್ ಎಸ್ಪಿ ಜೊತೆ ಮೇಡಮ್ ಈ ಮೂರು ಮಾತ್ರ ಎಸ್ಐ ವಿನೋದ್ ಸತ್ತೋದಾಗ ಈ ರೂಮಲ್ಲಿ ಇದ್ರು ಹಾಗೇನೆ ಈ ಮೂರಿಗೂ ಕೂಡ ವಿನೋದ್ ಅವರ ಒಂಚೂರು ಇಷ್ಟವಾಗ್ತಾ ಇರಲಿಲ್ಲ ಅಂತ ಹೇಳ್ತಾನೆ ಇದೆಲ್ಲವನ್ನೂ ಕೂಡ ಕೇಳಿದಂತಹ ಎಸ್ ಪಿ ರಜನಿ ಆ ಮೂವರಲ್ಲಿ ಜನ ತನ್ನ ಕ್ಯಾಬಿನ್ ಗೆ ಕರೆದು ಗನ್ ಫೈರಿಂಗ್ ಆದಂತ ಸಂದರ್ಭದಲ್ಲಿ ಗನ್ ಫೈರ್ ಆಗೋದಕ್ಕಿಂತಲೂ ಮುಂಚೆ ಕಾಲ್ ಮಾಡಿದ್ದರಿಂದಾಗಿ ನಾನು ಫೋನ್ ಮಾತಾಡ್ಕೊಳ್ತಾ ಪೊಲೀಸ್ ಸ್ಟಾಫ್ ರೂಮ್ ಗೆ ಹೋಗಿ ನನ್ನ ಬ್ಯಾಗ್ ನಲ್ಲಿ ಇದ್ದಂತ ಒಂದಷ್ಟು ಡಿಂಕ್ಸ್ ಅನ್ನ ತಗೊಳ್ತಾ ಇದ್ದೆ ಅಷ್ಟರಲ್ಲಿ ಗನ್ ಫೈರ್ ಆದಂತ ಶಬ್ದ ಕೇಳಿಸ್ತು ತಕ್ಷಣ ನಾನು ಅಲ್ಲಿಗೆ ಹೋಗಿ ನೋಡಿದ್ರೆ ಎಸ್ಐ ವಿನೋದ್ ಅವರು ಬುಲೆಟ್ ತಗಲಿ ಕೆಳಕ್ಕೆ ಬಿದ್ದು ಹೋಗಿದ್ರು ಆ ಟೈಮಲ್ಲೇಶ್ ಮತ್ತು ಸಂದೀಪ್ ಇಬ್ರು ಕೂಡ ಬಂದರು ಅಂತ ಹೇಳ್ತಾನೆ ಅದೆಲ್ಲವನ್ನೂ ಕೂಡ ಕೇಳಿದಂತಹ ಎಸ್ ಪಿ ಆನಂತರ ಆಫೀಸರ್ ಸಂದೀಪನ್ನ ಒಳಕ್ಕೆ ಕರೆದು ಆತನನ್ನ ವಿಚಾರಿಸ್ತಾರೆ ಆಗ ಸಂದೀಪ್ ಆ ಟೈಮಲ್ಲಿ ನಾನು ಬಾತ್ರೂಮ್ ಅಲ್ಲಿ ಇದೆ ಮೇಡಮ್ ಗನ್ ಫೈರ್ ಸೌಂಡ್ ಕೇಳಿ ಅಲ್ಲಿಗೆ ಬರುವಷ್ಟರಲ್ಲಿ ಜಾನ್ ಮತ್ತು ದಿನೇಶ್ ಅಲ್ಲಿ ಇದ್ರು ಅಂತ ಹೇಳ್ತಾನೆ ಅಷ್ಟಲ್ಲೇ ಆಫೀಸರ್ ಸತೀಶ್ ಸಂದೀಪನ್ನ ಅನ್ನ ನಿನಗೂ ಮತ್ತು ವಿನೋದ್ಗೂ ನಡುವೆ ಇರುವಂತಹ ಗಲಾಟೆ ಏನು ಅಂತ ಕೇಳಿದಾಗ ಸಂದೀಪ್ ಹಿಂದೆ ನಡೆದಿದ್ದನ್ನ ಹೇಳ ತೊಡಗ್ತಾನೆ ಒಂದಿನ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಚಿಕ್ಕ ಹುಡುಗಿ ಬೆಂಚ್ ಮೇಲೆ ಕೂತ್ಕೊಂಡು ಡ್ರಾಯಿಂಗ್ ಮಾಡ್ಕೊಳ್ತಾ ಇರಬೇಕಾದ್ರೆ ಡ್ರಾಯಿಂಗ್ ಮಾಡ್ತಾ ಮಾಡ್ತಾ ಹೊರಗಡೆ ಇರುವಂತ ಐಸ್ ಕ್ರೀಮ್ ಬಂಡಿನ ನೋಡ್ತಾ ಇರ್ತಾಳೆ ಆ ಮಗುವನ್ನ ನೋಡಿದಂತ ವಿನೋದ್ ಅವಳನ್ನ ಕರ್ಕೊಂಡು ಹೊರಕ್ಕೆ ಹೋಗ್ತಾನೆ ಅಸಲಿಗೆ ಆ ಮಗು ಅದೇ ಸ್ಟೇಷನ್ ನಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇರುವಂತಹ ದೇವಿಕಾಳ ಮಗಳು ಆಗ ದೇವಿ ಹೊರಕ್ಕೆ ಬಂದು ಅಲ್ಲಿ ಕೂತ್ಕೊಂಡಿರುವಂತಹ ತನ್ನ ಮಗು ಅಲ್ಲಿ ಕಾಣಿಸದೇ ಹೋಗಿದ್ದರಿಂದ ಎಲ್ಲರನ್ನೂ ಕೂಡ ವಿಚಾರಿಸ ತೊಡಗುತ್ತಳೆ ಆ ಟೈಮ್ ಅಲ್ಲಿ ಸಂದೀಪ್ ಅಲ್ಲಿಗೆ ಬಂದು ಸ್ಟೇಷನ್ ಅಲ್ಲಿ ವಿನೋದ್ ಸಾರ್ ಕೂಡ ಇಲ್ಲ ಅಸಲಾತನಿಗೆ ಚಿಕ್ಕ ಹುಡುಗಿ ದೊಡ್ಡ ಹುಡುಗಿ ಎನ್ನುವಂತಹ ವ್ಯತ್ಯಾಸವೇ ಇಲ್ಲ ಅಂತ ವಲ್ಗರಾಗಿ ಮಾತಾಡ್ತಾ ಇರಬೇಕಾದ್ರೆ ವಿನೋದ್ ಆ ಮಗುವನ್ನ ಕರ್ಕೊಂಡು ಒಳಕ್ಕೆ ಬರ್ತಾನೆ ಈ ಮಗು ಐಸ್ ಕ್ರೀಮ್ ಬಂಡಿ ಕಡೆ ನೋಡ್ತಾ ಇದ್ದಿದ್ದರಿಂದಾಗಿ ನಾನೇ ಅವಳನ್ನ ಕರ್ಕೊಂಡು ಹೋಗಿ ಐಸ್ ಕ್ರೀಮ್ ಕೊಡ್ಸ್ಕೊಂಡು ಬಂದೆ ಅಂತ ಹೇಳಿ ಆ ಮಗುವನ್ನ ದೇವಿ ಕತ್ರಕ್ಕೆ ಕಳಿಸ್ತಾನೆ ಹಾಗೇನೆ ಸಂದೀಪ್ ಹತ್ರಕ್ಕೆ ಹೋಗಿ ಆ ತರದ ಹಲ್ಕಟ್ಟು ಬುದ್ಧಿ ನಿಂದಿರಬಹುದೇನೋ ನಂದಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಸೀನ್ ಕಟ್ ಮಾಡಿದ್ರೆ ಅದೇ ದಿನ ಸಾಯಂಕಾಲ ವಿನೋದ್ ಸಂದೀಪ್ ನಮ್ಮ ಸ್ಕೂಲಿಂದ ಪಿಕಪ್ ಮಾಡ್ಕೊಂಡು ಅವಳ ಮನೆ ಬಿಡ್ತಾನೆ ಆದ್ರೆ ಇದನ್ನ ಕೇಳಿದಂತ ಸಂದೀಪ್ ನನ್ನ ಮಗಳನ್ನ ಬೈಕಲ್ಲಿ ಕರ್ಕೊಂಡು ಬರೋದಕ್ಕೆ ನೀನ್ ಯಾವನ್ನ ಒಡೆಯೋದಕ್ಕೆ ಟ್ರೈ ಮಾಡ್ತಾನೆ ಹೀಗೆ ಇಬ್ಬರ ನಡುವೆ ಜೋರಾದ ಜಗಳವಾಗಿ ಒಬ್ಬರಿಗೊಬ್ಬರು ದುಷ್ಮನಿಗಳಾಗಿ ಹೋಗ್ತಾರೆ ಇನ್ನು ಸ್ಟೋರಿ ಪ್ರೆಸೆಂಟ್ ಗೆ ಬಂದು ಇನ್ವೆಸ್ಟಿಗೇಷನ್ ನಡೀತಾ ಇರಬೇಕಾದ್ರೆ ಮತ್ತೊಂದ್ ಕಡೆ ಎಸ್ಪಿ ರಜನಿಗೆ ಅವರ ಮೇಲಧಿಕಾರಿಗಳು ಕಾಲ್ ಮಾಡಿ ಕೇಸನ್ನ ಬೇಗ ಸಾಲ್ವ್ ಮಾಡಬೇಕು ಅಂತ ಪ್ರೆಷರ್ ಆಗ್ತಾ ಇರ್ತಾರೆ ಸೀನ್ ಕಟ್ ಮಾಡಿದ್ರೆ ಎಸ್ಪಿ ದಿನೇಶ್ ನನ್ನ ಅಲ್ಲಿಗೆ ಕರೆಸಿ ಗನ್ ಫೈರ್ ಸಂದರ್ಭದಲ್ಲಿ ನೀನ್ ಎಲ್ಲಿದ್ದೆ ಅಂತ ಕೇಳಿದಾಗ ಅದಕ್ಕೆ ದಿನೇಶ್ ನನಗೆ ಬಾತ್ರೂಮ್ ಗೆ ಅರ್ಜೆಂಟ್ ಆಗಿದ್ದರಿಂದ ನಾನು ಬಾತ್ರೂಮ್ ಅಲ್ಲಿ ಇದ್ದೆ ಮೇಡಮ್ ಅಂತಾನೆ ಆಗ ಎಸ್ಪಿಗೂ ವಿನೋದ್ ಗು ಕೂಡ ಅಷ್ಟ ಕಷ್ಟೇ ಅಂತ ಅಲ್ವಾ ನಿಮ್ ಇಬ್ಬರ ನಡುವೆ ಏನ್ ನಡೀತು ಅಂತ ಕೇಳಿದಾಗ ಅದಕ್ಕೆ ದಿನೇಶ್ ನಡೆದದ್ದನ್ನ ಹೇಳ್ತಾ ಹೋಗ್ತಾನೆ ಒಂದಿನ ಒಂದು ಲಾಡ್ಜಿಂಗ್ ರೂಮ್ ನಲ್ಲಿ ದಿನೇಶ್ ತನ್ನ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಾ ಇರ್ಬೇಕಾದ್ರೆ ಅದೇ ಲಾಡ್ ನ ಮತ್ತೊಂದು ರೂಮ್ ಅಲ್ಲಿ ವಿನೋದ್ ಎಸ್ ಪಿ ಇರ್ತಾನೆ ಆದ್ರೆ ಅದೇ ಟೈಮಲ್ಲಿ ಮತ್ತೊಂದು ರೂಮ್ ನಲ್ಲಿ ಇದ್ದಂತಹ ಒಬ್ಬ ಯುವಕ ಮತ್ತು ಯುವತಿ ಈ ಲಾಡ್ ನಲ್ಲಿ ಕೆಲಸ ಮಾಡುವಂತಹ ಒಬ್ಬ ಯುವಕ ನಮಗೆ ಗೊತ್ತಾಗದಂತೆ ಸೀಕ್ರೆಟ್ ಆಗಿ ನಮ್ಮ ವಿಡಿಯೋ ಶೂಟ್ ಮಾಡ್ತಾ ಇದ್ದೇನೆ ಅಂತ ಅವನ ಮೇಲೆ ಜಗಳ ಮಾಡ್ತಾ ಇರ್ತಾರೆ ಹೊರಗಿನಿಂದ ಆ ಶಬ್ದಗಳನ್ನ ಕೇಳಿದಂತ ದಿನೇಶ್ ಮೊದಲಿಗೆ ಅಲ್ಲಿಗೆ ಬಂದು ಆ ಜಗಳವನ್ನ ಬಿಡ್ಸಬೇಕು ಅಂತ ನೋಡ್ತಾ ಇರ್ಬೇಕಾದ್ರೆ ಫುಲ್ ಆಗಿ ಡ್ರಿಂಕ್ಸ್ ಮಾಡಿ ಸ್ಪೀಟ್ ಆಡ್ತಾ ಕೂತಿದ್ದಂತಹ ವಿನೋದ್ ಅಲ್ಲಿಗೆ ಬರ್ತಾನೆ ಮೊದಲಿಗೆ ಅಲ್ಲಿ ನಡೀತಾ ಇದ್ದಂತ ಜಗಳವನ್ನ ನಿಲ್ಲಿಸಬೇಕಂತ ಟ್ರೈ ಮಾಡಿದ್ರು ಕೂಡ ಆ ಯುವತಿಯ ಜೊತೆಯಲ್ಲಿ ಬಂದಿದ್ದಂತ ಹುಡುಗ ಮಾತ್ರ ಹೇಗಂದ್ರಾಗಿ ಜೋರಾಗಿ ಮಾತಾಡತೊಡಕ್ತಾನೆ ಇದರಿಂದ ಸಿಟ್ಟಾದಂತೋದ್ ಆ ಯುವಕನ ತಳತಾನೆ ಅದನ್ನು ನೋಡಿದಂತಿಲ್ಲದೆ ಹೋದ್ರೂ ಕೂಡ ತನ್ನ ಫ್ರೆಂಡ್ ಅನ್ನು ಹೊಡೆದಿದ್ದರಿಂದ ಅಲ್ಲಿರುವಂತಹ ಬಿಯರ್ ಬಾಟಲ್ ತೆಗೆದುಕೊಂಡು ವಿನೋದ್ ನನ್ನ ಬರ್ತಾಳೆ ಆದ್ರೆ ವಿನೋದ್ ಆ ಬಾಟಲ್ ನಿಂದ ತಪ್ಪಿಸ್ಕೊಳ್ತಾನೆ ಆದ್ರೆ ಅದೇ ಇಟ್ಟು ಸೀಕ್ರೆಟ್ ಆಗಿ ವಿಡಿಯೋವನ್ನ ಶೂಟ್ ಮಾಡ್ತಾ ಇದ್ದಾನೆ ಅನ್ನುವಂತ ಹುಡುಗನ ತಲೆಗೆ ಬೀಳುತ್ತೆ ಇದರಿಂದಾಗಿ ಅವನ ತಲೆಗೆ ಗಾಯವಾಗಿ ರಕ್ತ ಚಿಮಾ ತೊಡಗುತ್ತೆ ಇದೆಲ್ಲವನ್ನೂ ಕೂಡ ನೋಡಿದಂತಹ ದಿನೇಶ್ ತಕ್ಷಣ ಆ ವ್ಯಕ್ತಿಯನ್ನು ಗೆ ಕರ್ಕೊಂಡು ಹೊರಟನೆ ಹೀಗೆ ಒಂದು ಸ್ವಲ್ಪ ದೂರ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದಂತಹ ದಿನೇಶ್ಗೆ ಎಸ್ಐ ವಿನೋದ್ ನ ಕ್ಯಾರೆಕ್ಟರ್ ಚೆನ್ನಾಗಿ ಗೊತ್ತಿರೋದ್ರಿಂದ ಆತ ಯುವಕ ಯುವತಿಯನ್ನ ಏನಾದ್ರೂ ಮಾಡ್ಬಿಡ್ಬೋದು ಅನ್ನೋ ಆತಂಕದಿಂದ ಮತ್ತೆ ವಾಪಸ್ ಗೆ ಬರ್ತಾನೆ ಅಷ್ಟರಲ್ಲಿ ವಿನೋದ್ ಆ ಯುವತಿಯ ಜೊತೆಯಲ್ಲಿ ಇದ್ದಂತ ಯುವಕನನ್ನ ಚೆನ್ನಾಗಿ ಉಳಿದು ಅವನು ಪ್ರಜ್ಞೆ ತಪ್ಪಿ ಬಿದ್ದ ನಂತರ ಕುಡಿದ ಮತ್ತಿನಲ್ಲಿ ಆ ಯುವತಿಯ ಮೇಲೆ ಮೃಗದಂತೆ ದಾಳಿ ಮಾಡಿ ಅವಳನ್ನ ಅತ್ಯಾಚಾರ ಮಾಡಿರ್ತಾನೆ ದಿನೇಶ್ ರೂಮ್ಗೆ ಹೋಗಿ ನೋಡಿದಾಗ ಆ ಯುವತಿ ಅರ್ಥ ಕೂತ್ಕೊಂಡಿರ್ತಾಳೆ ಇದೇ ವಿಷಯವನ್ನ ದಿನೇಶ್ ತನ್ನ ಐಆರ್ ಆಫೀಸರ್ಸ್ ಹತ್ರ ಕಂಪ್ಲೇಂಟ್ ಮಾಡಿರ್ತಾನೆ ಆದ್ರೆ ಆ ಲಾಡ್ಜ್ನವರು ಈ ವಿಷಯವರಕ್ಕೆ ಗೊತ್ತಾದ್ರೆ ನಮ್ಮ ಲಾಡ್ಜಿಂಗ್ ಬಿಸ್ನೆಸ್ ಲಾಸ್ ಆಗುತ್ತೆ ಅಂತ ಅಂದ್ಕೊಂಡು ನಮ್ಮ ಲಾಡ್ಜ್ ಅಲ್ಲಿ ಏನೂ ಕೂಡ ನಡೆದೇ ಇಲ್ಲ ಅಂತ ಹೇಳಿಕೆ ಕೊಡ್ತಾರೆ ಇದರಿಂದಾಗಿ ಆ ಕೇಸ್ ಅಲ್ಲಿಗೆ ಕ್ಲೋಸ್ ಆಗಿ ಹೋಗುತ್ತೆ ಅವತ್ತಿನಿಂದಲೂ ಕೂಡ ವಿನೋದ್ ದಿನೇಶ್ ನನ್ನ ಮೇಲೇ ಕೇಸ್ ಹಾಕೋದಕ್ಕೆ ನೋಡ್ದ ಅಂತ ಅನ್ಕೊಂಡು ಅವನ ಮೇಲೆ ಸಿಟ್ಟಾಗಿರ್ತಾನೆ ಇದೆಲ್ಲವನ್ನೂ ಕೂಡ ಕೇಳಿದಂತಹ ಎಸ್ ಪಿ ರಜನಿ ಅದೇ ಸ್ಟೇಷನ್ ನಲ್ಲಿ ಇರುವಂತಹ ಕೈದಿ ಮುತ್ತುವನ್ನು ಹತ್ತಿರಕ್ಕೆ ಕರೆಸಿ ಗನ್ ಸೌಂಡ್ಸ್ ಬಂದಾಗ ನೀನೇನ್ ಮಾಡ್ತಾ ಇದ್ದೆ ಅಂತ ಕೇಳಿದಾಗ ಅದಕ್ಕೆ ಮುತ್ತು ನಾನು ಅವಾಗ ನಿದ್ದೆ ಮಾಡ್ತಾ ಇದ್ದೆ ಮೇಡಮ್ ಅಂತ ಹೇಳ್ತಾನೆ ಇದೆಲ್ಲವನ್ನೂ ಕೂಡ ಕೇಳ್ತಾ ಇದ್ದಂತಹ ಎಸ್ ಪಿ ರಜನಿಗೆ ಈ ಕೇಸಲ್ಲಿ ಒಂದು ಕ್ಲೂ ಕೂಡ ಸಿಗದೆ ಹೋಗಿದ್ದರಿಂದ ಅಸಲ್ಲಿ ಏನು ನಡೆದಿದೆ ಏನಾಯ್ತು ಅನ್ನೋದು ಗೊತ್ತಾಗದೆ ತಲೆ ಕೆಡಿಸಿಕೊಳ್ಳತೊಡಕ್ತಾಳೆ ಇದೀಗ ನಡೀತಾ ಇರಬೇಕಾದ್ರೆ ಅಲ್ಲಿದ್ದಂತ ಜನರು ಮತ್ತು ಮೀಡಿಯಾದವರು ಮರ್ಡರ್ ಆಗಿರೋದು ಬೆಳಿಗ್ಗೆ ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮ್ಮನ್ನ ಇದೇ ಕಾಂಪೌಂಡ್ ಅಲ್ಲಿ ಬಂಧಿಸಿಟ್ಟಿದೀರಾ ಅಂತ ತಲೆಗೊಂದು ಮಾತಾಡ್ಕೊಳ್ತಾ ಇರ್ತಾರೆ ಆನಂತರ ತುಂಬಾ ಆಲೋಚನೆ ಮಾಡಿದಂತಹ ಎಸ್ಪಿ ರಜಿನಿ ರಜನಿ ಸತೀಶ್ ಹತ್ರ ಮಾತಾಡ್ತಾ ಎಸ್ಐ ವಿನೋದ್ ಮತ್ತು ಡಿ ಪ್ರಮೋದ್ ಅವರಿಬ್ರು ಹೇಗಿರ್ತಾ ಇದ್ರು ಅವರಿಬ್ಬರ ನಡುವೆ ಜಗಳ ಯಾಕಾಯ್ತು ಅಂತ ಕೇಳಿದಾಗ ಅದಕ್ಕೆ ಸತೀಶ್ ತುಂಬಾ ವರ್ಷಗಳವರೆಗೂ ಅವರಿಬ್ರು ಚೆನ್ನಾಗಿದ್ರು ಮೇಡಂ ಆದ್ರೆ ಸುಮಾರು ವರ್ಷಗಳ ಹಿಂದೆ ಪ್ರಮೋದ್ ವೈಫ್ ಮಿಸ್ಸಿಂಗ್ ಕೇಸ್ ಅನ್ನ ನಾನು ಮತ್ತು ಎಸ್ ಐ ವಿನೋದ್ ಇನ್ವೆಸ್ಟಿಗೇಟ್ ಮಾಡಿದ್ವಿ ಅಂಡ್ ಅದರ ಸಲುವಾಗಿ ಏನು ನಾವು ಪ್ರಮೋದ್ ನ ವೈಫ್ ಕಲ್ಕತ್ತಾದಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ಅವ್ರ ಮನೆಗೆ ಹೋಗಿದ್ವಿ ಪ್ರಮೋದ್ಗೆ ಮತ್ತು ನಿಮ್ಮ ನಡುವೆ ಜಗಳಿದಾವೆ ಅನ್ನೋದು ನಮ್ ಗೊತ್ತು ಮೂರು ವರ್ಷದ ಮಗುವನ್ನ ಮತ್ತು ನಿಮ್ಮನ್ನ ಬಿಟ್ಟು ಹೋದಂತಹ ಪ್ರಮೋದ್ ಮೇಲೆ ನಿಮ್ಗೆ ಏನಾದ್ರೂ ಕೋಪ ಇದ್ರೆ ನಮ್ಮತ್ರ ಒಂದು ಕಂಪ್ಲೇಂಟ್ ಕೊಡಿ ಅಂತ ಕೇಳಿದಾಗ ಅದಕ್ಕೆ ಶ್ರೀಜಾ ನಾನವರನ್ನ ಬಿಟ್ಟು ಬಂದು ಇಲ್ಲಿ ನಾನು ಆರಾಮಾಗಿ ಬದುಕ್ತಾ ಇದ್ದೀನಿ ನನ್ಗೆ ಯಾವ ಜಗಳನ್ನ ಬೇಡ ಕಂಪ್ಲೇಂಟು ಬೇಡ ಹಿಂದೆ ನಡೆದು ಹೋದಂತಹ ಜೀವನವನ್ನ ಈಗ ಮತ್ತೆ ನೆನೆಸ್ಕೊಳ್ಳೋದು ನನಗಿಷ್ಟವಿಲ್ಲ ಅಂತಾಳೆ ಆ ಟೈಮಲ್ಲಿ ವಿನೋದ್ ತನ್ನ ಅಣ್ಣನ ಮಗಳಿಗೆ ಒಂದಷ್ಟು ಬೊಂಬೆಗಳನ್ನ ಕೊಡಿಸಿ ಅಲ್ಲಿಂದ ಬಂದ್ಬಿಟ್ವಿ ಅಂತ ಹೇಳ್ತಾನೆ ಅಸಲಿಗೆ ಸತೀಶ್ಗೆ ಪ್ರಮೋದ್ನ ಮೇಲೆ ಕೋಪ ಇರುತ್ತೆ ಹಾಗಾಗಿನೇ ಆತ ಈಗ ಮಾಡಿ ಪ್ರಮೋದ್ನ ವೈಫ್ ಹ್ಯಾರ್ಮೆಂಟ್ ಕೇಸಲ್ಲಿ ಸಿಕ್ಕಿಸಬೇಕು ಅಂತ ಟ್ರೈ ಮಾಡಿರ್ತಾನೆ ಆದ್ರೆ ಶ್ರೀಜಾಗೆ ತನ್ನ ಗಂಡನ ಮೇಲೆ ಒಳಗೊಂದು ಪ್ರೀತಿ ಇದ್ದೇ ಇರುತ್ತೆ ಹಾಗಾಗಿ ಅವಳು ತನ್ನ ಗಂಡ ಪ್ರಮೋದ್ ಮೇಲೆ ಕಂಪ್ಲೇಂಟ್ ಕೊಡೋದಿಲ್ಲ ಅಂತ ಹೇಳಿರ್ತಾಳೆ ಸೀನ್ ಕಟ್ ಮಾಡಿದ್ರೆ ಈ ವಿಷಯ ಕಲ್ಕತಾದಲ್ಲಿ ಇದ್ದಂತ ತನ್ನ ಫ್ರೆಂಡ್ನ ಮೂಲಕ ತಿಳಿಯುತ್ತೆ ಆಗ ಅವನ ಫ್ರೆಂಡ್ ಪ್ರಮೋದ್ ಜೊತೆ ನೀನು ಒಂದ್ ಟೈಮಲ್ಲಿ ತುಂಬಾನೇ ಕುಡಿತಾ ಇದ್ದೆ ಅನ್ನೋ ಕಾರಣದಿಂದಲೇ ಈ ನಿಂತಿ ನಿನ್ನ ಬಿಟ್ಟು ಆದ್ರೆ ಆವತ್ತಿನಿಂದಲೂ ಕೂಡ ನೀನು ಕುಡಿಯುವುದನ್ನೇ ಬಿಟ್ಬಿಟ್ಟೆ ಇದೆಲ್ಲವೂ ಕೂಡ ನಿನ್ನೆಂತೆ ಶ್ರೀಜಾಗಿ ಗೊತ್ತಾದ್ರೆ ಅಲ್ವಾ ನೀವಿಬ್ಬರು ಮತ್ತೆ ಒಂದಾಗದು ಅಂತಾನೆ ಜೊತೆಗೆ ಒಂದಷ್ಟು ಜನ ನಿಮ್ಮಿಬ್ಬರನ್ನ ಶಾಶ್ವತವಾಗಿ ದೂರ ಮಾಡಿಬಿಡಬೇಕಂತಲೂ ಪ್ಲಾನ್ ಗಳನ್ನ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ ಇದೆಲ್ಲವನ್ನೂ ಕೂಡ ಕೇಳಿದಂತ ಪ್ರಮೋದ್ಗೆ ವಿಷಯವೆಲ್ಲವೂ ಕೂಡ ಅರ್ಥವಾಗಿ ಡ್ರಿಂಕ್ಸ್ ಮಾಡ್ತಾ ಇದ್ದಂತಹ ವಿನೋದ್ ಮತ್ತು ಸತೀಶ್ ಹತ್ರಕ್ಕೆ ಹೋಗ್ತಾನೆ ನನ್ನ ಹೆಣತಿ ಮತ್ತು ಮಗಳು ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಆ್ಯಂಡ್ ಇದು ನನ್ನ ಲೈಫ್ಗೆ ರಿಲೇಟ್ ಆದಂತಹ ಪರ್ಸನಲ್ ಮ್ಯಾಟರ್ ನನ್ನ ಹೆಂಡತಿ ಕಾಣಿಸ್ತಾ ಇಲ್ಲ ಅಂತ ಮತ್ತು ಆಕೆ ಹತ್ರ ಹೋಗಿ ಕಂಪ್ಲೇಂಟ್ ಬರೆಸ್ಕೊಂಡು ನನ್ನ ವಿರುದ್ಧ ನಿಲ್ಲುವಂಥ ಪ್ರಯತ್ನಕ್ಕೆ ಕೈ ಹಾಕ್ಬೇಡಿ ಅಂತ ವಾರ್ನಿಂಗ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ ಸೀನ್ ಕಟ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಸತ್ತು ಹೋದಂತ ಎಸ್ಐ ವಿನೋದ್ ನ ಹೆತಿ ಮಾಲಿನಲ್ಲಿಗೆ ಬಂದು ತುಂಬಾ ನೋಂದ್ಕೊಳ್ತಾ ಇರ್ತಾಳೆ ಆಗ ಎಸ್ಪಿ ಪಿ ರಜನಿ ಮಾಲಿನಿಯನ್ನ ತನ್ನ ಕ್ಯಾಬಿನ್ ನೊಲಕ್ಕೆ ಕರ್ಕೊಂಡು ಹೋಗಿ ನಿನ್ನ ಗಂಡ ಆದಂತೋದ್ ಸಾವಾಗಿರೋದ್ರಿಂದ ಡೌಟ್ ಅಂತ ಕೇಳ್ತಾರೆ ಆಗ ಹೋಗಿದ್ದರಿಂದ ಅದನ್ನ ಗಮನಿಸಿದಂತ ಎಸ್ಪಿ ಪಿ ರಜನಿ ಪ್ರಮೋದ್ ನನ್ನ ಒಂದು ಸ್ವಲ್ಪ ಹೊತ್ತು ಆಚೆ ಇರುವಂತೆ ಹೇಳ್ತಾರೆ ಆಗ ಪ್ರಮೋದ್ ವರಕ್ಕೆ ಹೋಗಿ ತನ್ನ ತಮ್ಮ ಆದಂತ ವಿನೋದ್ನ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಹೋಗ್ತಾ ಇರೋದನ್ನ ನೋಡಿ ತುಂಬಾ ನೋಂದಿಕೊಳ್ತಾ ಇರ್ತಾನೆ ಮತ್ತೊಂದ್ ಕಡೆ ಮಾಲಿನಿ ಎಸ್ ಜೊತೆ ನನಗೆ ಪ್ರ ಪ್ರಮೋದ್ ನ ಮೇಲೆನೆ ಡೌಟ್ ಇದೆ ಅನ್ನುವಂತೆ ಹೇಳತೊಡಕ್ತಾಳೆ ಮತ್ತೊಂದ್ ಕಡೆ ಪ್ರಮೋದ್ ಜ್ಞಾಪಿಸಿಕೊಳ್ಳ ಜ್ಞಾಪಿಸಿಕೊಳ್ಳತೊಡಕ್ತಾನೆ ಚಿಕ್ಕ ವಯಸ್ಸಿನಲ್ಲಿ ವಿನೋದ್ ಮತ್ತು ಪ್ರಮೋದ್ ತುಂಬಾ ಖುಷಿಯಾಗಿ ಆಟವಾಡ್ಕೊಳ್ತಾ ಇರ್ತಾರೆ ಆದ್ರೆ ಒಂದಿನ ವಿನೋದ್ ಮತ್ತು ಪ್ರಮೋದ್ನ ಪೊಲೀಸ್ ಫಾದರ್ ತನ್ನ ಎಣ್ತಿಯನ್ನು ಹೊಡೆದು ಹೊರಕೆ ಹಾಕಿ ಮತ್ತೊಬ್ಬ ಮಹಿಳೆಯನ್ನು ತನ್ನ ಮನೆಯೊಳಕ್ಕೆ ತಂದಿಟ್ಕೊಳ್ತಾನೆ ಇದರಿಂದಾಗಿ ಆಕೆ ತನ್ನ ಇಬ್ಬರು ಮಕ್ಕಳನ್ನ ಕರೆದುಕೊಂಡು ತನ್ನ ಗಂಡನ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕಂತ ಪೊಲೀಸ್ ಸ್ಟೇಷನ್ ಸ್ಟೇಷನ್ಗೆ ಹೋಗ್ತಾಳೆ ಮತ್ತು ಪ್ರಮೋದ್ ನ ಫಾದರ್ ಪೊಲೀಸ್ ಸ್ಟೇಷನ್ ಗೆ ಬಂದು ತನ್ನ ಹೆಣ್ತಿಯೊಂದಿಗೆ ಜಗಳ ಆಗ ಮಾಡತೊಡಕ್ತಾನೆ ಗಮನಿಸಿದ ಅಧಿಕಾರಿ ವಿನೋದ್ ಮತ್ತು ಪ್ರಮೋದ್ ಫಾದರ್ ಹತ್ರಕ್ಕೆ ಬಂದು ನೀನ್ ಮಾಡ್ತಾ ಇರೋದು ತಪ್ಪು ಅಂತ ಎಷ್ಟಿದ್ರು ಕೂಡ ಕೇಳಿದ ಹೋಗಿದ್ದರಿಂದ ಆಕೆ ಒಬ್ಬರೇ ಈ ಇಬ್ಬರು ಮಕ್ಕಳನ್ನ ಹೇಗೆ ಸಾಕಿ ಬೆಳೆಸ್ತಾಳೆ ಅದರ ಬದಲು ನೀನು ಕೂಡ ಒಬ್ಬನನ್ನ ಅಂತ ಹೇಳಿದಾಗ ಆತ ವಿನೋದ್ ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ ಹೀಗೆ ತನ್ನ ತಂದೆ ಹತ್ರ ವಿನೋದ್ ಮತ್ತು ತನ್ನ ತಾಯಿ ಹತ್ರ ಪ್ರಮೋದ್ ಒಂದಷ್ಟು ದಿನಗಳ ಕಾಲ ಬೆಳೆಯ ತಡಕ್ತಾರೆ ಆದ್ರೆ ವಿನೋದ್ ಮಾತ್ರ ತನ್ನ ತಂದೆ ಹತ್ರ ತುಂಬಾ ಕಷ್ಟಗಳನ್ನ ಪಡ್ತಾ ಇರ್ತಾನೆ ಹೀಗೆ ಇರಬೇಕಾದ್ರೆ ಒಂದಿನ ವಿನೋದ್ ನ ಫಾದರ್ ತಾನ ಇಟ್ಕೊಂಡಿದ್ದಂತ ಮಹಿಳೆಯ ಮಗಳ ಮೇಲೂ ಕೂಡ ಅತ್ಯಾಚಾರ ಮಾಡೋದಕ್ಕೆ ಟ್ರೈ ಮಾಡಿದಾಗ ಆ ಹುಡ್ಗಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ತನ್ನ ನೆಂಟ್ರಿಸ್ಟರ್ ಹತ್ರ ಇದೆಲ್ಲವನ್ನೂ ಕೂಡ ಹೇಳ್ಕೊಳ್ತಾಳೆ ಇದರಿಂದಾಗಿ ಆ ನೆಂಟ್ರಿಸ್ಟರ್ ಎಲ್ಲರೂ ಕೂಡ ಒಟ್ಟಾಗಿ ಬಂದು ವಿನೋದ್ ನ ಫಾದರ್ ಅನ್ನ ಚೆನ್ನಾಗಿ ಹೊಡೆದು ಅಲ್ಲೇ ಕತ್ತರಿಸಿ ಹೊರಟು ಹೋಗ್ತಾರೆ ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂತ ವಿನೋದ್ ತುಂಬಾ ಭಯ ಪಡ್ತಾ ತನ್ನ ಮದರ್ ಇದ್ದಂತ ಮನೆ ಹತ್ರಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಅವರಿಗೆ ಇರೋದಿಲ್ಲ ಇದರಿಂದಾಗಿ ವಿನೋದ್ ನನ್ನ ಮದರ್ ಮತ್ತು ಬ್ರದರ್ ನನ್ನನ್ನು ಕೂಡ ಬಿಟ್ಟೋಗ್ಬಿಟ್ಟಿದ್ದಾರೆ ಅಂತ ಅವರ ಮೇಲೆ ದ್ವೇಷ ಬೆಳೆಸಿಕೊಳ್ಳ ತೊಡಗಾನೆ ಹಾಗೆ ಆವತ್ತಿನಿಂದಲೂ ಕೂಡ ವಿನೋದ್ ಮತ್ತು ಪ್ರಮೋದ್ ಎನಿಮಿಸ್ ಆಗಿ ಬದಲಾಗಿ ಹೋಗಿರ್ತಾರೆ ಸೀನ್ ಕಟ್ ಮಾಡಿದ್ರೆ ಎಲ್ಲಾ ಚಾನಲ್ ಗಳಲ್ಲೂ ಕೂಡ ಪೊಲೀಸ್ ಸ್ಟೇಷನ್ ನಲ್ಲಿ ಒಬ್ಬ ಪೊಲೀಸ್ ಮರ್ಡರ್ ಆಗಿದ್ರು ಕೂಡ ಇಲ್ಲಿವರೆಗೂ ಕೂಡ ಒಂದು ಕ್ಲೂ ಕಂಡು ಹಿಡಿಯಲಾಗದೆ ಪೊಲೀಸರೆಲ್ಲ ಪರದಾಡ್ತಾ ಇದ್ದಾರೆ ಅಂತ ಮೀಡಿಯಾಗಳಲ್ಲಿ ಪೊಲೀಸರ ಜನ್ಮ ಜಾಲಾಡ್ತಾ ಇರ್ತಾರೆ ಇದೆಲ್ಲವನ್ನೂ ಕೂಡ ನೋಡಿದಂತ ಎಸ್ಪಿ ರಜನಿಗೆ ತುಂಬಾ ಕೋಪ ಬರುತ್ತೆ ಆ ಟೈಮಲ್ಲಿ ಅಲ್ಲಿ ಸತೀಶ್ ಎಸ್ ಜೊತೆ ಇದು ಸ್ಯೂಸೈಡ್ ಅಲ್ಲ ಮೇಡಂ ಯಾಕಂದ್ರೆ ವಿನೋದ್ ಸತ್ತ ಹೋಗೋದಕ್ಕೂ ಐದು ನಿಮಿಷ ಮುಂಚೆಯೂ ಕೂಡ ತನ್ನ ಫ್ರೆಂಡ್ಸ್ ಜೊತೆ ತುಂಬಾ ಸಂತೋಷವಾಗಿ ಮಾತಾಡಿದ್ದ ಅಂತ ಅವನ ಕಾಲ್ ರೆಕಾರ್ಡ್ ಅನ್ನ ಎಸ್ಪಿಗೆ ಕೇಳಿಸ್ತಾನೆ ನೆಕ್ಸ್ಟ್ ಸೀನಲ್ಲಿ ಎಸ್ಪಿ ರಜನಿ ಸತೀಶ್ ಜೊತೆ ಮಾಲಿನಿ ತನಗೆ ಪ್ರಮೋದ್ ಮೇಲೆ ಅನುಮಾನ ಇದೆ ಅಂತ ಇದ್ದಾಳೆ ಆದರೂ ಮಾಲಿನಿ ಮತ್ತು ವಿನೋದ್ ನಡುವೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದಾಗ ಅದಕ್ಕೆ ಸತೀಶ್ ಮಾಲಿನ್ಯ ಮತ್ತು ವಿನೋದ್ ನಡುವೆ ಯಾವ ತರದ ಜಗಳಗಳು ಇಲ್ಲ ಅಂತಲೂ ಅಸಲು ಮಾಲಿನಿ ವಿನೋದ್ ಜೀವನಕ್ಕೆ ಬಂದ ನಂತರವೇ ಆತ ತುಂಬಾ ಒಳ್ಳೆಯವನಾಗಿ ಬದಲಾದ ಅಂತಲೂ ಹೇಳ್ತಾನೆ ಇನ್ನೂ ಹೇಳ್ಬೇಕಂದ್ರೆ ಅವರಿಬ್ರು ಕೂಡ ಮದುವೆಯಾಗದೇ ಜೊತೆಯಲ್ಲೇ ಇದ್ದಾರೆ ಅಂತ ಫ್ಲ್ಯಾಶ್ ಬ್ಯಾಕ್ ಅನ್ನ ಹೇಳತೊಡಕ್ತಾನೆ ಒಂದಿನ ಮಾಲಿನ್ಯ ಒಬ್ಬ ವಯಸ್ಸಾದಂಥ ಮಹಿಳೆಯ ಜೊತೆ ತನ್ನ ಗಂಡ ನನ್ನನ್ನು ಯಾವಾಗಲೂ ಹಿಂಸೆ ಮಾಡ್ತಾ ಇದ್ದೇನೆ ಅಂತ ಅವನ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕಂಥ ಸ್ಟೇಷನ್ಗೆ ಬರ್ತಾಳೆ ಆ ಟೈಮಲ್ಲಿ ಫಸ್ಟ್ ಟೈಮ್ ವಿನೋದ್ ಮಾಲಿನಿಯನ್ನು ನೋಡಿ ತುಂಬಾ ಇಷ್ಟಪಡ್ತಾನೆ ಹೀಗಾಗಿ ಆ ಕೇಸನ್ನ ಆತನೇ ಟೇಕ್ ಆಫ್ ಮಾಡಿ ಮಾಲಿನಿಯ ಮನೆಗೆ ಹೋಗ್ತಾನೆ ಮತ್ತು ಆಕೆಯ ಗಂಡನ ಹತ್ರ ಮಾತಾಡ್ತಾ ಇನ್ನೊಂದ್ಸಾರಿ ಆಕೆಯನ್ನ ಹೊಡೆಯೋದು ಬೈಯೋದು ಹಿಂಸೆ ಮಾಡೋದು ಏನಾದ್ರು ಮಾಡಿದ್ರೆ ನಿನ್ನ ಚರ್ಮ ಸುಲಿದು ಬಿಡ್ತೀನಿ ಅಂತ ವಾರ್ನಿಂಗ್ ಮಾಡಿ ಬಂದ್ಬಿಡ್ತಾನೆ ಆದರೆ ಎಸ್ಐ ವಿನೋದ್ ಅಲ್ಲಿಂದ ಹೋದ ನಂತರ ಮಾಲಿನಿಯ ಹಸ್ಬೆಂಡ್ ನನ್ನ ಮೇಲೇ ಕಂಪ್ಲೇಂಟ್ ಕೊಡೋದಕ್ಕೆ ಸ್ಟೇಷನ್ಗೆ ಹೋಗ್ತೀಯ ಅನ್ಕೊಂಡು ಅವಳನ್ನ ಕುಂದಾಕ್ಬೇಕು ಅಂತ ಮುಚ್ಚಿಡಿದು ಅವಳನ್ನು ಅಟ್ಸ್ಕೊಂಡು ಹೋಗ್ತಾನೆ ಆದರೆ ಮಾಲಿನಿ ರೂಮ್ ಒಳಗೆ ಹೋಗಿ ಲಾಕ್ ಮಾಡಿಕೊಂಡು ಎಸ್ಐ ವಿನೋದ್ಗೆ ಕಾಲ್ ಮಾಡ್ತಾಳೆ ಆಗ ಅಲ್ಲಿಗೆ ಬಂದಂತ ವಿನೋದ್ ಮಾಲಿನಿಯ ಗಂಡನನ್ನ ಚೆನ್ನಾಗಿ ಒಡೆದು ಅವನನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸಿ ಗಾಯಗೊಂಡಿದ್ದಂತ ಮಾಲಿನಿಯನ್ನ ಹಾಸ್ಪಿಟಲ್ಗೆ ಸೇರಿಸ್ತಾನೆ ಆ ಟ್ರೀಟ್ಮೆಂಟ್ ಸಮಯದಲ್ಲೇ ಆಕೆ ಜೊತೆ ಮಾತಾಡ್ತಾ ಆಕೆಗೆ ಯಾರು ಇಲ್ಲ ಅನ್ನೋದನ್ನ ತಿಳಿದುಕೊಂಡು ಅವಳನ್ನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ ಅದೇ ದಿನ ರಾತ್ರಿ ವಿನೋದ್ ಅವಳಿಗೆ ಊಟವನ್ನು ತಂದು ಮತ್ತು ತಾನೊಂದು ರೂಮ್ ಅಲ್ಲಿ ಡ್ರಿಂಕ್ಸ್ ಮಾಡ್ತಾ ಕೂತ್ಕೊತಾನೆ ಇದಾದ ನಂತರ ಅವನ ಕೋರಿಕೆಗಳು ಕೆರಳತಾ ಹೋಗ್ತವೆ ಹೀಗಾಗಿ ಅವನು ಮಾಲಿನ್ಯ ಬಂದು ಅವಳನ್ನ ಟಚ್ ಮಾಡತಾನೆ ಇದರಿಂದಾಗಿ ಮಾಲಿನ್ಯಿ ಎದ್ದು ಅವನಿಂದ ದೂರಕ್ಕೆ ಹೋಗ್ತಾಳೆ ಇದರಿಂದಾಗಿ ತುಂಬಾ ಆಲೋಚನೆ ಮಾಡಿದಂತ ವಿನೋದ್ ತಾನು ಮಾಡಿದ್ದು ತಪ್ಪು ಅನ್ಕೊಂಡು ಅವಳ ಹತ್ರ ಸಾರಿ ಕೇಳಿ ಇನ್ಮೇಲೆ ಯಾವತ್ತೂ ಕೂಡ ಈ ತರ ನಡೆಯೋದಿಲ್ಲ ಅಂತೇಳಿ ತನ್ನ ರೂಮ್ಗೆ ಹೋಗಿ ಮಲ್ಕೋತಾನೆ ಸೀನ್ ಕಟ್ ಮಾಡಿದ್ರೆ ಮಾರನೇ ದಿನ ಬೆಳಿಗ್ಗೆ ಎದ್ದು ನೋಡಿದ್ರೆ ಮಾಲ್ನಿ ಮನೆಯೊಳಗೆ ಇರೋದಿಲ್ಲ ಇದರಿಂದಾಗಿ ವಿನೋದ್ ತುಂಬಾ ಟೆನ್ಷನ್ ಪಡ್ತಾ ಊರಲ್ಲೆಲ್ಲಾ ಆಕೆಯನ್ನು ಹುಡ್ಕೊತಡುತ್ತಾನೆ ಆದರೆ ಮಾಲ್ನಿ ಅಂಗನವಾಡಿ ರೂಮ್ ಅಲ್ಲಿ ಕೂತ್ಕೊಂಡಿರ್ತಾಳೆ ಅಲ್ಲಿಗೆ ಬಂದಂತ ವಿನೋದ್ ರಾತ್ರಿ ತಾನು ನಡ್ಕೊಂಡಿದ್ದಕ್ಕೆ ಸಾರಿ ಕೇಳಿ ಮತ್ತೆ ಅವಳನ್ನು ಮನೆಗೆ ಕರ್ಕೊಂಡು ಹೋಗ್ತಾನೆ ಆನಂತರ ಅವಳಿಗೆ ಊಟ ಮಾಡೋದಕ್ಕೆ ಹೇಳಿ ಅಲ್ಲಿಂದ ಡ್ಯೂಟಿಗೆ ಹೊರಟು ಹೋಗ್ತಾನೆ ಸಾಯಂಕಾಲ ಆತ ಮನೆಗೆ ಬರುವಷ್ಟರಲ್ಲಿ ಮಾಲಿನ್ಯ ಮನೆಯ ಸುತ್ತಮುತ್ತ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾಳೆ ಆಗ ವಿನೋದ್ ಅವಳ ಹತ್ತಿರಕ್ಕೆ ಹೋಗಿ ಒಂದಷ್ಟು ಸೀರೆಗಳನ್ನ ಗಿಫ್ಟ್ ಮಾಡಿ ಮನೆಯಲ್ಲಿ ನಿನಗೆ ಬೋರ್ ಆಗುತ್ತೆ ಅನ್ಸುತ್ತೆ ಹಾಗಾಗಿ ಅಂಗನವಾಡಿಯಲ್ಲಿ ಒಂದು ಜಾಬ್ ಅನ್ನು ನೋಡಿದ್ದೀನಿ ನೀನವ್ರಿಗೆ ಪಾಠ ಹೇಳ್ಕೊಡ್ತಾ ಅವ್ರ ಜೊತೆ ಇದ್ರೆ ನೀನು ಕೂಡ ಸಂತೋಷವಾಗಿರ್ತೀಯ ಅಂತ ಹೇಳ್ತಾನೆ ಸೊ ಆವತ್ತಿನಿಂದ ಅವಳು ಅಂಗನವಾಡಿಗೆ ಜಾಯ್ನ್ ಆಗಿ ಆ ಮಕ್ಕಳ ಜೊತೆ ಸಂತೋಷವಾಗಿರ್ತಾಳೆ ಅಂಡ್ ವಿನೋದ್ ಅವಳಿಗೆ ಎಲ್ಲದರಲ್ಲೂ ಸಹಾಯಕನಾಗಿ ನಿಂತಕೊಂಡಿರ್ತಾನೆ ಹೀಗೆ ಬರ್ತಾ ಬರ್ತಾ ಮಾಲ್ನಿ ಕೂಡ ವಿನೋದ್ ನ ಇಷ್ಟಪಡ ತೊಡಕ್ತಾಳೆ ಹಾಗೆ ಇಬ್ಬರು ಕೂಡ ಮದುವೆಯಾಗದೇನೆ ಜೊತೆಯಲ್ಲಿ ಬದಕ ತೊಡಕ್ತಾರೆ ವಿನೋದ್ ಕೂಡ ಆ ನಂತರ ತುಂಬಾ ಒಳ್ಳೆಯವನಾಗಿ ಬದಲಾಗಿ ಹೋಗ್ತಾನೆ ಸೀನ್ ಕಟ್ ಮಾಡಿದ್ರೆ ಸ್ಟೋರಿ ಪ್ರೆಸೆಂಟ್ ಗೆ ಬರುತ್ತೆ ಆ ಟೈಮ್ ಅಲ್ಲಿ ಸತೀಶ್ ಮತ್ತು ಎಸ್ಪಿ ತನ್ನ ಫೋನ್ ಅನ್ನ ಟ್ರ್ಯಾಪ್ ಮಾಡೋದಕ್ಕೆ ಹೇಳಿದ್ದಾರೆ ಅನ್ನೋ ವಿಷಯ ಪ್ರಮೋದ್ ಗೆ ತಿಳಿಯುತ್ತೆ ಹಾಗಾಗಿ ಆತ ಎಸ್ಪಿ ಪಿ ರಜನಿ ಬಂದು ಈ ಕೇಸಲ್ಲಿ ನೀವು ನನ್ನನ್ನ ತುಂಬಾ ಸಸ್ಪೆಕ್ಟ್ ಮಾಡಿ ಮಾಡ್ತಾ ಇದೀರಾ ಹಾಗಾಗಿನೇ ನನ್ನ ಫೋನ್ ಅನ್ನ ಟ್ರ್ಯಾಪ್ ಮಾಡೋದಕ್ಕೂ ಕೂಡ ಹೇಳಿದೀರಾ ನನಗೂ ಮತ್ತು ವಿನೋದ್ ಗು ನಡುವೆ ಜಗಳಿರ್ಬಹುದು ಆದರೆ ಅದಕ್ಕೋಸ್ಕರ ನನ್ನ ತಮ್ಮನನ್ನ ಕೊಲ್ಲುವಂತಹ ಕಟ್ಕ ನಾನ ಮೇಡಮ್ ಅಂತಾನೆ ಹಾಗಾಗಿ ಪ್ರಮೋದ್ ಈ ಕೇಸನ್ನ ನಾನೇ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಪ್ಲೀಸ್ ನನ್ನ ಟ್ರಸ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ ಈ ಕಡೆ ಮೇಲ್ಯಧಿಕಾರಿಗಳಿಂದ ಪ್ರಜೆ ಇರೋದ್ರಿಂದ ಮತ್ತು ಈ ಕೇಸಲ್ಲಿ ಒಂದೇ ಒಂದು ಕ್ಲೂ ಸಿಗದೆ ಹೋಗಿದ್ದರಿಂದ ಎಸ್ ಪ್ರಜಿನಿ ಆ ಕೇಸನ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಪ್ರಮೋದ್ ಗೆ ಹೇಳ್ತಾರೆ ಸೀನ್ ಕಟ್ ಮಾಡಿದ್ರೆ ಮತ್ತೆ ಪ್ರಮೋದ್ ಜಾನ್ ದಿಲೀಪ್ ಸಂದೀಪ್ ರೆ ಕರೆದು ಗನ್ ಸೌಂಡ್ ಕೇಳಿದಾಗ ನೀವೆಲ್ರೂ ಎಲ್ಲಿದ್ರಿ ಅನ್ನೋದನ್ನ ಕೇಳಿ ತಿಳ್ಕೊಂಡು ತುಂಬಾ ಆಲೋಚನೆ ಮಾಡಿ ಅಲ್ಲಿಗೆ ಬಂದಿದ್ದಂತ ಮೀಡಿಯಾದವರು ರೆಕಾರ್ಡ್ ಮಾಡಿರುವಂತಹ ವಿಡಿಯೋಗಳನ್ನ ಚೆಕ್ ಮಾಡ್ತಾ ಹೋಗ್ತಾನೆ ಅದರಲ್ಲಿ ಒಂದು ವಿಡಿಯೋದಲ್ಲಿ ಗನ್ ಸೌಂಡ್ ಕೇಳಿದ ತಕ್ಷಣ ಪೊಲೀಸರೆಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ ಒಳಗೆ ಓಡ್ತಾ ಹೋಗ್ತಾರೆ ಅದೇ ಸಂದರ್ಭದಲ್ಲಿ ಪಕ್ಕದಲ್ಲೇ ಇದ್ದಂತ ಸೆಲ್ ನಲ್ಲಿ ಮುತ್ತುವನ್ನು ಕೈ ಇರೋದಿಲ್ಲ ಇದನ್ನ ಗಮನಿಸಿದಂತಹ ಪ್ರಮೋದ್ ತಕ್ಷಣ ಮುತ್ತುವನ್ನು ಕರೆಸಿ ಗಟ್ಟಿಯಾಗಿ ಇನ್ವೆಸ್ಟಿಗೇಟ್ ಮಾಡತೊಡಗಿದಾಗ ಮುತ್ತು ನಡೆದ ವಿಷಯ ಹೇಳತೊಡಕ್ತಾನೆ ಗನ್ ಸೌಂಡ್ಸ್ ಕೆಡಿಸೋದಕ್ಕಿಂತಲೂ ಮುಂಚೆ ದಿನೇಶ್ ಸರ್ ಬಾತ್ರೂಮ್ಗೆ ಅರ್ಜೆಂಟ್ ಆಗಿ ಹೋಗ್ಬೇಕಾದ್ರೆ ಅವ್ರ ಹತ್ರ ಇದ್ದಂತ ಕೀಗಳು ನನ್ನ ಮುಂದೆನೇ ಬಿದ್ವು ಆ ಕೀಗಳಿಂದ ನಾನು ಲಾಕ್ ಓಪನ್ ಮಾಡ್ಕೊಂಡು ಅಲ್ಲಿಂದ ಎವಿಡೆನ್ಸ್ ರೂಮ್ನೊಳಗೆ ಹೋಗಿ ನನ್ನನ್ನು ಅರೆಸ್ಟ್ ಮಾಡಿದಾಗ ಸಿಕ್ಕಿದ್ದಂತಹ ಗಾಂಜಾ ಪ್ಯಾಕೆಟ್ ಅನ್ನು ಎತ್ಕೊಳ್ತಾ ಇದ್ದೆ ಅದೇ ಟೈಮ್ಗೆ ಸರಿಯಾಗಿ ಗನ್ ಸೌಂಡ್ ಆಗಿದ್ದರಿಂದಾಗಿ ಎಲ್ಲರೂ ಕೂಡ ಆ ರೂಮ್ ಓಡಿ ಬರ್ತಾ ಇದ್ರು ಆ ಟೈಮಲ್ಲಿ ನಾನು ಕೂಡ ಬೇಗ ನನ್ನ ಸೆಲ್ ನೋಳಕ್ಕೆ ಹೋಗಿ ಲಾಕ್ ಮಾಡ್ಕೊಂಡು ಅಂತ ಹೇಳ್ತಾನೆ ಅದೇ ಟೈಮಲ್ಲಿ ನಾನು ನೋಡಿದಾಗ ವಿನೋದ್ ಸರ್ ಒಬ್ಬರೇ ಟಿವಿ ನೋಡ್ತಾ ಇದ್ರು ಅಂತ ಹೇಳ್ತಾನೆ ಇದೆಲ್ಲವನ್ನೂ ಕೂಡ ಕೇಳಿದಂತ ಪ್ರಮೋದ್ ಮತ್ತೆ ಎಲ್ಲಾ ವಿಡಿಯೋಗಳನ್ನು ನೋಡ್ತಾ ಇರಬೇಕಾದ್ರೆ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಇದ್ದಂತ ಇಬ್ಬರು ಮಕ್ಕಳು ಕ್ರಿಕೆಟ್ ಆಡ್ತಾ ಇರೋದನ್ನ ನೋಡಿ ಶಾಕ್ ಆಗ್ತಾನೆ ಮತ್ತೊಂದ್ ಕಡೆ ಮಿನಿಸ್ಟರ್ ಬಂದು ಎಸ್ಪಿ ನ ತರಾಟೆಗೆ ತೆಗೆದುಕೊಳ್ತಾ ಇನ್ಸಿಡೆಂಟ್ ನಡೆದು ಹನ್ನೆರಡು ಗಂಟೆಗಳಾದ್ರೂ ಕೂಡ ಇನ್ನು ಯಾವ್ದೇ ಕ್ಲೂ ಸಿಕ್ಕಿಲ್ಲ ಅಂತ ಮಾತಾಡ್ತಾ ಇದ್ದೀರಿ ಅಂತ ಬೈತಾ ಅಷ್ಟರಲ್ಲಿ ಡಿಎಸ್ಪಿ ಪ್ರಮೋದ್ ಅಲ್ಲಿಗೆ ಬಂದು ಮೇಡಮ್ ಎಸ್ಐ ವಿನೋದ್ ಹತ್ತೆ ಅಲ್ಲ ಅದು ಆತ್ಮಹತ್ಯೆ ಅಂತ ಹೇಳ್ತಾನೆ ಅದನ್ನ ಕೇಳಿದಂತ ಮಿನಿಸ್ಟರ್ ಶಾಕ್ ಆಗಿ ಇದನ್ನೆಲ್ಲ ನೀನು ಪ್ರೂವ್ ಅಂತ ಅದಕ್ಕೆ ಪ್ರಮೋದ್ ವಿನೋದ್ ಬಾಡಿಯಲ್ಲಿ ಒಟ್ಟು ಮೂರು ಬುಲೆಟ್ ಗಳು ಇದ್ದಾವೆ ಅದರಲ್ಲಿ ಒಂದು ಬುಲೆಟ್ ಹಾರ್ಟ್ ಗೆ ನೇರವಾಗಿ ತಗುಲಿದ್ದರಿಂದಲೇ ಸತ್ತು ಹೋಗಿದ್ದಾನೆ ಅಂತಲೂ ಮತ್ತು ಪಾಯಿಂಟ್ ಬ್ಲಾಂಕ್ ರೇಂಜ್ ನಿಂದಲೇ ಬುಲೆಟ್ ಗಳು ಅರಿದ್ದಾವೆ ಅನ್ನೋದನ್ನ ಫೋರೆನ್ಸಿಕ್ ರಿಪೋರ್ಟ್ ಹೇಳ್ತಾ ಇದೆ ಅಂತ ಹೇಳ್ತಾನೆ ಆದ್ರೆ ಆತ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ ಅನ್ನೋದು ಇನ್ನೂ ಕೂಡ ಅರ್ಥವಾಗಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಆ ಮಿನಿಸ್ಟರ್ ಯಾವುದೇ ಆಧಾರಗಳಿಲ್ಲದೆ ಆತ ಆತ್ಮಹತ್ಯೆ ಮಾಡ್ತೆ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಈ ಮೀಡಿಯಾದವರು ನಂಬತ್ತಾರ ಅಂತ ಕೇಳಿದಾಗ ಅದಕ್ಕೆ ಪ್ರಮೋದ್ ಹೈ ವೀಟ್ನೆಸ್ ಇದೆ ಮೇಡಮ್ ಅಂತ ಹೇಳ್ತಾನೆ ಅದನ್ನ ಕೇಳಿದಂತ ಅಲ್ಲಿ ಕೂಡ ಶಾಕ್ ಆಗ್ತಾರೆ ಆಗಲೇ ಪ್ರಮೋದ್ ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಂತ ಹುಡುಗರನ್ನ ಕರ್ಕೊಂಡು ಬಂದು ನೀವೇನ್ ನೋಡಿದ್ರೋ ಅದನ್ನಿಲ್ಲಿ ಏಳ್ರಿ ಅಂತ ಹೇಳ್ತಾನೆ ಅದಕ್ಕೆ ಒಬ್ಬ ಹುಡುಗ ನಾವಿಬ್ರು ಕ್ರಿಕೆಟ್ ಆಡ್ತಾ ಇರಬೇಕಾದ್ರೆ ಬಾಲ್ ಪೊಲೀಸ್ ಸ್ಟೇಷನ್ ಕಾಂಪೌಂಡ್ ನೊಳಕೆ ಬಿತ್ತು ಹಾಗಾಗಿ ನಾನು ಬಾಲ್ ಅನ್ನು ತೆಗೆದುಕೊಳ್ಳೋದಕ್ಕೆ ಕಾಂಪೌಂಡ್ ಜಂಪ್ ಮಾಡಿ ಒಳಗೆ ಬಂದಿದ್ದೆ ಆ ಟೈಮಲ್ಲಿ ಕುರ್ಚಿಯಲ್ಲಿ ಕೂತ್ಕೊಂಡಿದ್ದಂತ ಪೊಲೀಸ್ ಅಂಕಲ್ ಗನ್ನಿಂದ ಶೂಟ್ ಮಾಡ್ಕೊಂಡು ಕೆಳಕ್ಕೆ ಬಿದ್ದು ಹೋದ್ರು ಅಂತ ಹೇಳ್ತಾನೆ ಅದನ್ನ ಕೇಳಿದಂತ ಮಿನಿಸ್ಟರ್ ಇದೆಲ್ಲ ನೀನು ಹೇಗ್ ಐಡೆಂಟಿಫೈ ಮಾಡ್ದೆ ಅಂತ ಕೇಳಿದಾಗ ಅದಕ್ಕೆ ಪ್ರಮೋದ್ ಸಿ ಸಿಟಿವಿಗಳಲ್ಲಿ ಆ ಇಬ್ರು ಹುಡುಗರು ಕ್ರಿಕೆಟ್ ಆಡ್ತಾ ಇರೋದನ್ನ ನೋಡ್ದೆ ಹಾಗೆನೇ ನಾನು ಸ್ಟೇಷನ್ ನೊಳಕ್ಕೆ ಬಂದಾಗ ಆ ಹುಡುಗರ ಜೊತೆಯಲ್ಲಿದ್ದಂತ ನಾಯಿ ಆ ಬಾಲನ್ನ ಕಚ್ಕೊಂಡು ಹೋಗ್ತಾ ಇರೋದನ್ನ ನೋಡ್ದೆ ಅಂತ ಹೇಳ್ತಾನೆ ಹಾಗಾದ್ರೆ ವಿನೋದ್ ಯಾಕೆ ಸೂಸೈಡ್ ಮಾಡ್ಕೊಂಡ್ರು ಅಂತ ಕೇಳಿದಾಗ ಅದನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಮೇಡಂ ಅಂತ ಹೇಳಿ ಹೊರಕ್ಕೆ ಬಂದು ತುಂಬಾ ನೋಂದ್ಕೊಳ್ತಾ ಇರ್ತಾನೆ ಅದೇ ಟೈಮಲ್ಲಿ ಅಲ್ಲಿಗೆ ಬಂದಂತ ಪೊಲೀಸ್ ಆಫೀಸರ್ ಪ್ರಮೋದ್ ನ ಮಗಳು ಆಡ್ತಾ ಇರುವಂತ ವಿಡಿಯೋವನ್ನ ತೋರಿಸಿ ಸರ್ ವಿನೋದ್ ಸತ್ತೋಗೋದಕ್ಕಿಂತಲೂ ಮುಂಚೆ ಟಿವಿಯಲ್ಲಿ ಇದೇ ಪ್ರೋ ಪ್ರೋಗ್ರಾಮನ್ನು ನೋಡ್ತಾ ಇದ್ರು ಅಂತ ಹೇಳ್ತಾನೆ ಅದನ್ನ ಕೇಳಿದಂತ ಪ್ರಮೋದ್ ಆ ವಿಡಿಯೋವನ್ನೇ ನೋಡ್ತಾ ನಿಲ್ತಾನೆ ಆದ್ರೆ ವಿನೋದ್ ಸಾಯಿಕ್ಕಿಂತಲೂ ಮುಂಚೆ ತನ್ನ ಫ್ರೆಂಡ್ ಹತ್ರ ಫೋನ್ ಅಲ್ಲಿ ಏನೇನೋ ಮಾತಾಡ್ತಾ ಟಿವಿಯನ್ನು ಆನ್ ಮಾಡ್ತಾನೆ ಅದರಲ್ಲಿ ಒಂದು ಸಿಂಗಿಂಗ್ ಪ್ರೋಗ್ರಾಮ್ ಬರ್ತಾ ಇರುತ್ತೆ ಅದರಲ್ಲಿ ಆಡ್ತಾ ಇರುವಂತಹ ಹುಡುಗಿ ತನ್ನ ಅಣ್ಣ ಪ್ರಮೋದ್ ನ ಮಗಳು ಅನ್ನೋದನ್ನ ತಿಳ್ಕೊಂಡು ತುಂಬಾ ನೋಂದಿಕೊಳ್ತಾನೆ ಮತ್ತು ಅಲ್ಲೇ ಇದ್ದಂತ ದಿನೇಶ್ ನ ನಗನ್ನ ತೆಗೆದುಕೊಂಡು ಶೂಟ್ ಮಾಡಿಕೊಂಡು ಹೋಗಿರ್ತಾನೆ ಅಸಲು ವಿನೋದ್ ಯಾಕೆ ಸತ್ತು ಹೋಗ್ತಾನೆ ಅಂದ್ರೆ ಅಲ್ಲೊಂದು ಮೈಂಡ್ ಬ್ಲಾಂಕ್ ಆಗುವಂತಹ ಟ್ವಿಸ್ಟ್ ಎದುರಾಗುತ್ತೆ ಒಂದು ಟೈಮ್ ಅಲ್ಲಿ ಲಾಡ್ ನಲ್ಲಿ ಗಲಾಟೆ ಆದಂತಹ ಸಂದರ್ಭದಲ್ಲಿ ವಿನೋದ್ ಒಬ್ಬ ಯುವತಿಯನ್ನ ರೇಪ್ ಮಾಡಿರ್ತಾನೆ ಆ ಯುವತಿನೇ ಸೊ ಹಾಗಾಗಿ ತನ್ನ ಮಗಳನ್ನೇ ತಾನು ರೇಪ್ ಮಾಡ್ಬಿಟ್ಟೆ ಅನ್ನುವಂತಹ ತೀವ್ರವಾದ ಗಿಲ್ಟ್ ನಿಂದಾಗಿ ತಾನೆಂತ ದೊಡ್ಡ ತಪ್ ಮಾಡ್ಬಿಟ್ಟೆ ಅನ್ಕೊಂಡು ತಾನೇ ಶೂಟ್ ಮಾಡ್ಕೊಂಡು ಸತ್ತೋಗಿರ್ತಾನೆ ತಾನೊಂದ್ಸಾರಿ ಇನ್ವೆಸ್ಟಿಗೇಷನ್ ಗಂತ ಕಲ್ಕತ್ತಾಗೆ ಹೋಗಿ ಆ ಮಗುವಿಗೆ ಒಂದಷ್ಟು ಬೊಂಬೆಗಳನ್ನ ಕೊಟ್ಟು ಮುದ್ದು ಮಾಡಿ ಬಂದಿರ್ತಾನೆ ಆದ್ರೆ ಅದೇ ಮಗಳನ್ನೇ ಲಾಡ್ಜ್ ರೇಪ್ ಮಾಡಿಬಿಟ್ಟಿರ್ತಾನೆ ಇದರಿಂದಾಗಿ ತೀವ್ರವಾಗಿ ಗಿಲ್ಟ್ ಗೆ ಒಳಗಾದಂತ ವಿನೋದ್ ತಾನೆಂತ ದೊಡ್ಡ ತಪ್ ಮಾಡಿಬಿಟ್ಟೆ ಅಂತ ಅನ್ಕೊಂಡು ಪಾಯಿಂಟ್ ಪ್ಲಾಂಕ್ ರೇಂಜ್ ಅಲ್ಲಿ ಅಲ್ಲೇ ಇದ್ದಂತ ದಿನೇಶ್ ಗನ್ ತೆಗೆದುಕೊಂಡು ಶೂಟ್ ಮಾಡ್ಕೊಂಡಿರ್ತಾನೆ ಇನ್ನು ಮೂವಿ ಪ್ರೆಸೆಂಟ್ ಗೆ ಬಂದಾಗ ಪ್ರಮೋದ್ ಆ ವಿಡಿಯೋವನ್ನ ದಿನೇಶ್ ಗೆ ತೋರಿಸಿ ಅವತ್ತೊಂದಿನ ಲಾಡ್ ನಲ್ಲಿ ಈ ಹುಡುಗಿಯನ್ನ ನೀವು ಲಾಡ್ನಲ್ಲಿ ನೋಡಿದ್ರು ಅಂತ ಕೇಳ್ತಾನೆ ಅದನ್ನು ನೋಡಿದಂತ ದಿನೇಶ್ ಹೌದು ಸರ್ ಅಂತಾನೆ ಇದರಿಂದಾಗಿ ವಿಷಯ ಅರ್ಥವಾದಂತಹ ಪ್ರಮೋದ್ ನಹರ್ ಒಂದೇ ಸಾರಿ ನುಡುಗಿ ಹೋಗುತ್ತೆ ಇದರಿಂದಾಗಿ ಆತ ಈ ವಿಷಯವನ್ನ ಯಾರಿಗೂ ಕೂಡ ಹೇಳದೆ ಮನೆಗೆ ಬಂದು ತುಂಬಾನೇ ನೋಂದ್ಕೊಳ್ತಾ ಕನ್ನಡಿಯಲ್ಲಿ ತನ್ನ ಫೇಸ್ ನೋಡ್ಕೊಳ್ತಾನೆ ಅದರೊಳಗೆ ವಿನೋದ್ ಕಾಣಿಸ್ತಾನೆ ಯಾಕಂದ್ರೆ ವಿನೋದ್ ಮತ್ತು ಪ್ರಮೋದ್ ಒಂದೇ ತರ ಇರ್ತಾರೆ ಅದರಿಂದ ಅದೇ ಟೈಮ್ಗೆ ಪ್ರಮೋದ್ ನ ಶ್ರೀಜಾ ಕಾಲ್ ಮಾಡಿ ನೀವೇಳ್ದಂತೆ ನಾವಿಬ್ಬರಿನ ಮೇಲೆ ಜೊತೆಲಿ ಬದ್ಕೋಣ ನನ್ನ ಮಗಳಿಗೂ ಕೂಡ ಅವಳ ಫಾದರ್ ಯಾರು ಅನ್ನೋದನ್ನ ಇವತ್ತು ಹೇಳ್ಬಿಡ್ತೀನಿ ಅಂತಾಳೆ ಅದನ್ನ ಕೇಳಿಸಿಕೊಂಡಂತ ಪ್ರಮೋದ್ ಎದುರಿ ನಡುಕ್ತ ತನ್ನ ಹೆಂಡ್ತಿ ಶ್ರೀಜಾ ಜೊತೆ ಮಗಳಿಗೆ ಮಾತ್ರ ಅವಳ ತಂದೆ ನಾನು ಅನ್ನೋದನ್ನ ಯಾವತ್ತೂ ಕೂಡ ಹೇಳೋದಕ್ಕ ಹೋಗ್ಬೇಡ ಹಾಗೇನೆ ಯಾವತ್ತೂ ಕೂಡ ನಾವಿಬ್ರು ಜೊತೆಯಾಗಿ ಬದ್ಕೋಣ ಅಂತ ಅಂದ್ಕೊಳ್ಳೋದಕ್ಕೂ ಹೋಗ್ಬೇಡ ಅಂತ ಫೋನ್ ಅನ್ನ ನಲಿಕೆ ಬಿಸಾಕ್ತಾನೆ ಸೊ ಇದರೊಂದಿಗೆ ಮೂವಿ ಎಂಡ್ ಆಗುತ್ತೆ ನಮಸ್ಕಾರ